ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿವಿ ಕನ್ನಡ. ಕರ್ನಾಟಕ ಸರ್ಕಾರದಿಂದ KGF-ಗೆನು ಚಾರ್ಲಿಗೆ ಓಕೆ. ಕೆಲವು ಅಭಿಮಾನಿಗಳಿಗೆ ಖುಷಿ, ಕೆಲವು ಅಭಿಮಾನಿಗಳಿಗೆ ಆಕ್ರೋಶ. ಆಗಿದ್ರೆ ಏನಪ್ಪ ಇದು ಸುದ್ದಿ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಮೊದಲನೇದಾಗಿ, KGF Part 2 ಚಿತ್ರ ಕೇವಲ ನಮ್ಮ ಕರ್ನಾಟಕದಲ್ಲದೆ ಭಾರತದಲ್ಲದೆ ಇಡೀ ಪ್ರಪಂಚದಲ್ಲಿ ಎಷ್ಟು ಹೆಸರು ಮಾಡ್ತು ಹಾಗೂ ಎಷ್ಟು ಕಲೆಕ್ಷನ್ ಮಾಡ್ತು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆಗ ಬಹಳಷ್ಟು ಜನ KGF Part 2 ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಮಾಡಬೇಕು, ಯಾಕಪ್ಪ ಅಂದ್ರೆ ಇದು ನಮ್ಮ ಕನ್ನಡದ ಹೆಮ್ಮೆ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಸರ್ಕಾರ ಅದಕ್ಕೆ ಸ್ಪಂದಿಸಿಲ್ಲ, ಟ್ಯಾಕ್ಸ್ ಫ್ರೀಯನ್ನ KGF Part 2 ಮಾಡಿಲ್ಲ. ಅದಾದ ನಂತರ ಪ್ರಮುಖವಾಗಿ 777 ಚಾರ್ಲಿ ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಮಾಡಬೇಕು, ಈ ರೀತಿಯಾದ ಚಿತ್ರಗಳು ಮತ್ತೆ ಮತ್ತೆ ಬರಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ, ದಯವಿಟ್ಟು ಟ್ಯಾಕ್ಸ್ ಫ್ರೀ ಮಾಡಿ ಅಂತ ಸರ್ಕಾರದ ಬಳಿ ಮನವಿಯನ್ನ ಇಟ್ಟಿದ್ವು. ಇತ್ತೀಚೆಗಷ್ಟೇ CM ಕೂಡ ಸಿನಿಮಾವನ್ನ ನೋಡಿ ತುಂಬಾ ಆಡಿ ಹೊಗಳಿದ್ರು. ಈಗ ಕೊನೆಗೂ ರಕ್ಷಿತ್ ಶೆಟ್ಟಿ ಅವರ ಚಾರ್ಲಿ 777 ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಮಾಡಲಾಗಿದೆ. ಇದು ಕೇವಲ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳಿಗಲ್ಲದೆ ಇಡೀ ಕನ್ನಡಿಗರು ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ರೀತಿ ಗೌರ್ಮೆಂಟ್ ಅನ್ನೋದು ಸಿನಿಮಾಗೆ ಎಂಕರೇಜ್ ಮಾಡಿದ್ರೆ ಖಂಡಿತವಾಗಿಯೂ ಇನ್ನಷ್ಟು ಮತ್ತಷ್ಟು ಒಳ್ಳೆ ಒಳ್ಳೆಯ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಹಾಗಿದ್ರೆ ಇಲ್ಲಿ ಯಾರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರೋದು ಅಂತ ನೋಡಿದ್ರೆ, KGF ಚಿತ್ರ ಕೂಡ ನಮ್ಮ ಕನ್ನಡದ ಹೆಮ್ಮೆ, ಅದಕ್ಕೂ ಕೂಡ ಟ್ಯಾಕ್ಸ್ ಫ್ರೀ ಮಾಡಬಹುದಾಗಿತ್ತು ಅಂತ ಕೆಲವು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನೇ ಆಗಲಿ, 777 ಚಾರ್ಲಿ ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿರೋದಂತೂ ತುಂಬಾ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ನಿಮಗೂ ಇದು ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ, ಹಾಗೂ ಚಾರ್ಲಿ ಚಿತ್ರದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.